दिया ये हिंदुस्तान जिंदाबाद। हिंदुस्तान नहीं आप नहीं बोल सकते, आप नहीं बोल सकते। हिंदुस्तान जिंदाबाद। ಭಾರತ ಮಾತಾ ಕಿ ಜೈ ಮನಸಿಂದ ಹೇಳಿ ಭಾರತ ಮಾತಾ ಕೈ ಮೇಲೆ ಅವರು ಕಾನೂನು ರೀತಿ ಏನು ಕ್ರಮ ಇದೆಯೋ ಅದು ಪೂರ ತಗೊಳ್ಳಿ ನಿಮ್ದೇನು ಅಭ್ಯಂತರ ಇಲ್ಲ ನಂದು 100% ಜಾಮೀನು ಕೊಡಕ್ಕೆ ಬಂದ್ರೆ ಕೊಡ್ತೀರಾ ನೀವು ನಾನು ಜಾಮೀನು ಕೊಡಲ್ಲ ನಾನು ಜಾಮೀನು ಕೊಡ ಓಕೆ ವಕೀಲರು ಇಡಕ್ಕೆ ಹೇಳಲ್ಲ ನೀವು ಇಲ್ಲ 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 ಫೋನ್ ಕಂಡಕ್ಟರ್ ಹೇಳಲ್ಲ ವಕೀಲರು ಇಡೋದು ಬೇಡ ಹಾಗಾದ್ರೆ ಇಲ್ಲ ನಾನು ಖಂಡಿತ ಹೇಳಲ್ಲ ನಾನು ಖಂಡಿತ ಹೇಳಲ್ಲ ಜಾಮೀನು ಎಲ್ಲ ಕೊಟ್ಟರೆ ನೀವು ನಾಳೆ ಅದು ನೋಡೋಣ ನಾನು ಕೊಡಲ್ಲ ಕೊಡ್ತೀರಾ ಹಾಗಾದ್ರೆ ನಾನು ಕೊಡಲ್ಲ 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 ಅದು ಬೇಕು ನಾನು ಕೊಡಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ನನ್ನ ಮಗಳಿಗೆ ಜಾಮೀನು ನನಗೆ ಅವಳು ಬಹಳ ಮನಸ್ಸು ನನಗೆ ಅಲ್ಲ ನನ್ನ ಕುಟುಂಬದವರಿಗೆ ಪ್ರತಿಯೊಬ್ಬರಿಗೂ ನನ್ನ ತಮ್ಮ ಫಾರಿನಿಂದ ಬಂದಿದ್ದ ಅವನು ಬಂದಾಗ ಅವನು ಸಹ ಬಹಳಷ್ಟು ಬುದ್ಧಿವಾದ ಹೇಳಿದ್ದ ಆದರೆ ಏನು ಹೇಳಿದರೂ ಅವಳು ಕೇಳ್ತಾ ಇರಲಿಲ್ಲ ಏನು ಹೇಳಿದ್ದು ಅವಳು ಕೇಳ್ತಾ ಇರಲಿಲ್ಲ ಬೆಳೆಸಿದ ರೀತಿ ಸರಿ ಇಲ್ಲ ಭಾರತ ಮಾತಾಗಿ ಜೈ ಮನಸ್ಸಿಂದ ಹೇಳಿ ಭಾರತ ಮಾತಾ ಕೈ ಮೇಲೆತ್ತಿ ಕೈ ಮೇಲೆತ್ತಿ ಭಾರತ ಮಾತಾಗಿ तो वहां आई आ करके उसने दूसरे देश के बारे में जो फेवरिंग करता हुआ नारा जो लगाई वो बिल्कुल गलत है। इसकी हम इसको हम कंडम करते हैं। आई स्ट्रांगली अपोज दिस। जो भी हुआ हम लोग शर्मिंदा भी हैं और हमको दुख भी हुआ है। ಅಮೂಲ್ಯ ತಂದೆಯವರೇನೆ ಅವಳ ಕೈಕಾಲು ಮುರೀರಿ ಅವ್ರಿಗೆ ಯಾವುದೇ ಕಾರಣಕ್ಕೆ ಜಾಮೀನು ಸಿಗಬಾರ್ದು ನಾನು ಅವಳ ರಕ್ಷಣೆಗೆ ಹೋಗಲ್ಲ ಅಂತ ಅವ್ರ ತಂದೆಯವ್ರು ಹೇಳಿದ್ದಾರೆ ಎರಡನೇದು ಭಾಳ ಮುಖ್ಯವಾಗಿ ಇವರಿಂದೇ ಇರೋಂಥ ಸಂಘಟನೆಗಳು ಯಾರು ಈ ರೀತಿ ಅಮೂಲ್ಯ ಅಂತ ಬೆಳೆಸ್ತಾ ಇದ್ದಾರೆ ಅಂಥ ಸಂಘಟನೆಗಳ ಮೇಲೆ ಕ್ರಮ ತಗೊಳ್ಳದೇ ಇದ್ದರೆ ಇದು ಕೊನೆಯಾಗೋದಿಲ್ಲ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆ ಇರುವಂಥ ಶೆಡ್ ಅಂತ ಪಿತೂರಿ ಇದರಿಂದ ಅಡಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಸಂಘಟನೆ ಯಾರು ಅವ್ರ ಹಿಂದೆ ಇದ್ದಾರೆ ಅವ್ರ ಮೇಲೆ ಸರಿಯಾದ ಕ್ರಮ ತಗೊಂಡು ತನಿಖೆ ಮಾಡಿದರೆ ಅವಳಿಗೆ ಆ ರೀತಿ ಪ್ರೇರಣೆ ಕೊಡ್ತಿರೋರು ಯಾರು ಅನ್ನೋದು ಗೊತ್ತಾಗುತ್ತೆ ಹಿಂದೆ ನಕ್ಸಲ್ಸ್ ಜೊತೆಗೆ ಅವಳ ಸಂಬಂಧ ಇತ್ತು ಅನ್ನುವಂಥದ್ದು ಸಹ ಸಾಬೀತಾಗಿದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಸರಿಯಾದಂಥ ಪನಿಷ್ಮೆಂಟ್ ಆಗಬೇಕು ಇದರಿಂದ ಇರೋ ಸಂಘಟನೆ ಮೇಲೆ ಕ್ರಮ ತಗೋ